ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಒಂದು ಒಳ್ಳೆಯ ವಿಷಯವನ್ನು ನಿಮ್ಮ ಜೊತೆ ನಾನು ಹಂಚ್ಕೋತಾ ಇದ್ದೀನಿ. ಏನಪ್ಪ ಅಂತಂದರೆ, ಈ ಸಮ್ಮರಲ್ಲಿ ನಮಗೆ ಬಂದು ಹೊರಗಡೆ ಹೋದರೆ ಅಪ್ಪ ಏನು ಕುಡಿಯೋಣ, ಯಾವ ತಣ್ಣ ಕುಡಿಯೋಣ ಅಂತ ಅನಿಸುತ್ತೆ. ಫಾರ್ ಎಕ್ಸಾಂಪಲ್, ನೀವು ಹಾಸ್ಪಿಟ್ಲಿಗೆ ಹೋದ್ರಿ ಅಂದರೆ ಅಲ್ಲಿ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡ್ತಾ ತಣ್ಣಗೇನಾದರೂ ಕುಡಿಯೋಣ, ತುಂಬ ಸೆಕೆ ಆಗ್ತಾ ಇದೆ ಅಂತ ಹೇಳಿ ಏನಾದರೂ ಕುಡಿಯೋಣ ಅಂತ ಯೋಚನೆ ಮಾಡ್ತೀರಾ, ಕರೆಕ್ಟಾ? ಸೊ ಆ ಕುಡಿಯೋ ವಿಷಯಗಳಲ್ಲಿ ನೀವು ಮಾಡುವಂತಹ ತಪ್ಪು, ಗೊತ್ತಿಲ್ಲದೆ ಮಾಡುವಂತಹ ಮಿಸ್ಟೇಕ್ಸ್ ಈ ವಿಡಿಯೋದಲ್ಲಿ ನೀವು ತಿಳ್ಕೊಳ್ತೀರಾ. ಸೊ ಮನೇಲಿದ್ದರೆ ಫ್ರಿಡ್ಜ್ ತೆಗೆದು ನೋಡ್ತೀವಿ, ಬಟ್ ಹೊರಗಡೆ ಹೋದರೆ ಏನು ಸಿಗುತ್ತೋ ಅದನ್ನೇ ಕುಡಿಯೋಕ್ಕೆ ಸಾಧ್ಯ ಅಲ್ವಾ? ಆದರೆ ತಿಳ್ಕೋಬೇಕು ಏನು ಕುಡಿಬೇಕು ಏನು ಕುಡಿಬಾರ್ದು ಅನ್ನೋದನ್ನು. ಸೊ ಬಿಸಿಲು ಬೇಗೆ ಎಷ್ಟೇ ಇದ್ರೂ ದಯವಿಟ್ಟು ಈ ತಪ್ಪನ್ನು ಮಾತ್ರ ಮಾಡೋಕ್ಕೆ ಹೋಗ್ಬೇಡಿ. ಫಸ್ಟ್ ವಿಷಯ ಏನಪ್ಪ ಅಂತಂದರೆ, ಈ ಕೋಲಾ ಐಟಮ್ಸ್, ಕೊಕ್ಕಾ ಕೋಲಾ ಆಗ್ಬೋದು, ಸ್ಪ್ರೈಟ್ ಆಗ್ಬೋದು, ಇಲ್ಲಾಂತಂದರೆ ಪೆಪ್ಸಿ ಆಗ್ಬೋದು, ಈ ಅಂದರೆ ನಮಗೆ ಆರ್ಟಿಫಿಷಿಯಲಾಗಿ ಸಿಗುವಂತಹ ಮ್ಯಾಂಗೋ ಜ್ಯೂಸ್ ಆಗ್ಬೋದು, ಇದನ್ನೆಲ್ಲ ಸ್ಟ್ರಿಕ್ಟ್ಲಿ ಅವಾಯ್ಡ್ ಮಾಡಬೇಕು. ಯಾಕಪ್ಪ ಅಂತಂದರೆ, ಇದರಲ್ಲಿ ಹೆವಿಯಾದಂತಹ ಸೋಡಾ, ಸ್ವೀಟ್ನರ್, ಕೆಫೈನ್, ಕ್ವೆನಿನ್ ಅಂತ ಒಂದು ಕೆಮಿಕಲ್ ಇರುತ್ತೆ. ಸೊ ಈ ಕೆಫೈನ್ ಮತ್ತು ಕ್ವೆನಿನ್ ಏನು ಮಾಡುತ್ತೆ ಅಂದರೆ, ತುಂಬ ಲಾರ್ಜ್ ಅಮೌಂಟಲ್ಲಿ ನಮ್ಮ ಒಂದು ಪ್ರೆಗ್ನೆನ್ಸಿಯಲ್ಲಿ ಡ್ಯಾಮೇಜನ್ನು ಉಂಟು ಮಾಡುತ್ತೆ. ಏನಪ್ಪ ಅಂತಂದರೆ, ನಾವು ತಿನ್ನುವಂತಹ ಊಟದಲ್ಲಿ ಫೋಲಿಕ್ ಆ್ಯಸಿಡ್ ಅನ್ನೋದು ನಮ್ಮ ದೇಹವನ್ನು ಅಬ್ಸಾರ್ಬ್ ಮಾಡಿಕೊಳ್ಳದೇ ಇರೋ ಥರ ಇದು ಮಾಡಿಬಿಡತ್ತೆ. ಮಗುವಿನ ಆರ್ಗನ್ ಡೆವಲಪ್ಮೆಂಟ್ ಬಂದು ಸ್ಲೋ ಆಗುತ್ತೆ. ಸೊ ನಿಮಗೆ ಇದರ ಒಂದು ರೂಢಿ ತುಂಬಾ ಇದೆ ಮನೇಲಿ, ತುಂಬಾ ನಾನು ಇದನ್ನು ತಗೊಳ್ತಾ ಇದ್ದೀನಿ, ನಾನು ಇದಕ್ಕೇನು ಮಾಡೋದು ಅಂದರೆ, ಖಂಡಿತವಾಗ್ಲೂ ಇವಾಗಲಿಂದನೇ ಅವಾಯ್ಡ್ ಮಾಡಿ. ಯಾಕಂದರೆ ಇದರಲ್ಲಿರುವಂತಹ ಕೆಮಿಕಲ್ಸ್, ಸ್ವೀಟ್ನರ್, ಆರ್ಟಿಫಿಷಿಯಲ್ ಕಲರ್ಸ್, ಇದೆಲ್ಲನೂ ಬೆಳೀತಾ ಇರೋ ಮಗುವಿಗೆ ತುಂಬಾ ಅಪಾಯ ಉಂಟು ಮಾಡುತ್ತೆ. ಸೊ ನಿಮಗೂ ಕೂಡ, ನಿಮಗೆ ಒಂದು ರೀತಿ ನಿಮ್ಗೆ ಅದು ಅರ್ಥ ಆಗಲ್ಲ, ಬಟ್ ಅದು ಕುಡಿತಾ ಕುಡಿತಾ ತುಂಬಾ ಇದ್ರ ಬಗ್ಗೆ ಸೈಡ್ ಎಫೆಕ್ಟ್ ಅನ್ನೋದು ಗೊತ್ತಾಗುತ್ತೆ. ಕೆಲವ್ರು ಬಂದು ಏನಾಗುತ್ತೆ ಒಂದ್ಸಲಿಗೆ ಅಂತ ಅನ್ಕೋತೀರಾ, ಖಂಡಿತವಾಗ್ಲೂ ಇವುಗಳ ಕೆಮಿಕಲ್ಸ್ ಬಂದು ಬಾಡಿಯಲ್ಲಿ ಅಬ್ಸಾರ್ಬ್ ಆಗುತ್ತೆ, ಬ್ಲಡ್ಡಲ್ಲಿ ಸೇರಿಬಿಡುತ್ತೆ. ಈ ಕೊಕ್ಕೋ ಕೋಲಾದಲ್ಲಂತೂ ನೋಡ್ಬೋದು ಎಷ್ಟು ಡಾರ್ಕ್ ಕಲರ್ ಇರುತ್ತೆ. ಅದು ಕುಡಿತಾ ಇದ್ರೆ ಕುಡಿತಾನೇ ಇರಬೇಕು ಅನ್ಸೋದು ಕೆಫೈನ್, ಕೆಫೈನ್ ಇರುತ್ತೆ ಅದರಲ್ಲಿ. ಸೊ ಕೆಲವೊಂದು ಆರ್ಟಿಫಿಷಿಯಲ್ ಸ್ವೀಟ್ನರ್ಸ್ ಈ ರೀತಿ ಎಲ್ಲನೂ ನಾವು ಯೂಸ್ ಮಾಡುವಾಗ ಖಂಡಿತವಾಗ್ಲೂ ಮಗುವಿನ ಬೆಳವಣಿಗೆಗೆ ಅಡ್ಡಿ ಮಾಡುತ್ತೆ. ಸೊ ನಿಮ್ಮ ಒಂದು ಬ್ಲಡ್ ಲೆವೆಲ್ ಕ್ವಾಲಿಟಿ ಬಂದು ಕಮ್ಮಿ ಆಗುತ್ತೆ. ಸೊ ಇದನ್ನು ದಯವಿಟ್ಟು ಹೊರಗಡೆ ಎಲ್ಲಾದರೂ ಹೋದರೆ ಕುಡಿಯೋಕ್ಕೆ ಹೋಗಬೇಡಿ. ಪಿಝಾ ಜೊತೆ ತೊಗೊಳ್ಳೋದು, ಮನೇಲಿರೋವಾಗ ಕುಡಿಯೋದು, ಫ್ರಿಡ್ಜಲ್ಲಿ ಇಟ್ಕೊಂಡು ಕೂಲಾಗಿ ಕುಡಿಯೋದು, ಫಿಲಮ್ಗೋ ಇಲ್ಲ ಹೊರಗಡೆ ಎಲ್ಲಾದರೂ ಹೋದರೆ ಅದನ್ನು ಕುಡಿಯೋದು, ಏನೋ ಒಂಥರ ನಿಮಗೆ ಎನರ್ಜಿಯಾಗಿರುತ್ತೆ ಅಂತ ತೊಗೋತೀರಾ, ಬಟ್ ಯಾವ ಎನರ್ಜಿನೂ ನಿಮಗೆ ಸಿಗಲ್ಲ, ಬರೀ ಸೈಡ್ ಎಫೆಕ್ಟ್ ಮಾತ್ರನೇ. ಆ್ಯಂಡ್ ನೆಕ್ಸ್ಟು, ಇದು ಸ್ಟಿಂಗ್ ಅಂತ ಒಂದು ಸಿಗುತ್ತೆ, ಖಂಡಿತವಾಗ್ಲೂ ಇದ್ರ ಬಗ್ಗೆ ನೀವು ತಿಳ್ಕೊಳ್ಳೇಬೇಕು. ಇದರಲ್ಲಿ 4% ಆಫ್ ಆಲ್ಕೋಹಾಲ್ ಇರುತ್ತೆ, ದಯವಿಟ್ಟು ಇದನ್ನು ಬಂದು ಅವಾಯ್ಡ್ ಮಾಡಿ. ಯಾಕಂದರೆ ಆಲ್ಕೋಹಾಲ್ ಪ್ರೆಗ್ನೆಂಟ್ ಲೇಡಿಗೆ ಬೇಡವಾದಂತಹ ಒಂದು ವಿಷಯ. ಸೊ ಇದರಲ್ಲಿ ನೀವು ತೊಗೊಂಡು ಹೊರಗೆ ಹಿಂದೆಗಡೆ ಹೋದ್ ನೋಡಿ, 4% ಆಫ್ ಆಲ್ಕೋಹಾಲ್ ಇರುತ್ತೆ, ಖಂಡಿತವಾಗ್ಲೂ ಇದನ್ನು ತೊಗೋಬಾರ್ದು. ಅದ್ರ ಬದಲಾಗಿ ಎಳ್ನೀರು ತೊಗೊಳ್ಳಿ, ಸ್ಟೋರ್ ಮಾಡಿ ಇಟ್ಕೊಳ್ಳಿ ಮನೇಲಿ. ನಿಮಗೆ ದಾಹ ಅನಿಸಿದಾಗ ಅದನ್ನು ಬಂದು ಅದನ್ನು ಒಡೆದು ಫ್ರೆಶ್ ಆಗಿ ಕುಡ್ಕೊಳ್ಳಿ. ಹೊರಗಡೆ ಹೋಗ್ತಾ ಇದ್ದೀನಿ, 1 hour 2 hour ನಾನು ಹೊರಗಡೆ ಇರ್ತೀನಿ ಅಂದರೆ ಒಂದು ಬಾಟ್ಲಿಗೆ ಹಾಕ್ಕೊಂಡು ಹೋಗಿ, ಇಲ್ಲ ಮನೇಲೇ ಇದ್ದೀರಾ ಅಂತಂದರೆ ಒಂದು ಸ್ವಲ್ಪ ಫ್ರೆಶ್ ಜ್ಯೂಸಸ್ ತೊಗೊಳ್ಳಿ, ಇಲ್ಲ ಈ ಥರ ಜ್ಯೂಸ್ಗಳನ್ನು ಮಾಡಿ ಒಂದು ಬಾಟ್ಲಿಗೆ ಹಾಕಿಟ್ಕೊಂಡು ಹೊರಗಡೆ ಹೋಗಿ. ಏನು ಅಷ್ಟು ಬೇಗ ಕೆಟ್ಟೋಗಲ್ಲ. ಸೊ ನೀವು ಅಲ್ಲಿ ಹೋದಾಗ ಒಂದು 2 hour ಒಳಗಡೆ ಇದನ್ನು ಕುಡಿದು ಖಾಲಿ ಮಾಡ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟು, ನಿಮಗೆ ಎಲ್ಲೋದ್ರೂ ಈಗ ಎಳ್ನೀರು ಅವೈಲೇಬಲ್ ಇದೆ, ಎಲ್ಲೋದ್ರೂ ಎಳ್ನೀರು ಸಿಗುತ್ತೆ, ಫ್ರೂಟ್ಸ್ ಜ್ಯೂಸ್ ಸಿಗುತ್ತೆ. ಆದಷ್ಟು ಈ ರೀತಿ ಒಂದು ಯೋಚನೆ ಮಾಡೋದು ತುಂಬ ಮುಖ್ಯ. ಅಡ್ವಾನ್ಸ್ ಆಗಿ ಈ ವಿಡಿಯೋ ಖಂಡಿತವಾಗ್ಲೂ ನಿಮ್ಗೆ ಯೂಸ್ಫುಲ್ ಆಗಿರುತ್ತೆ. ಯಾಕೆ ಕೋಲಾ ಐಟಮ್ಸ್ ತೊಗೋಬಾರ್ದು ಅನ್ನೋದ್ರ ಬಗ್ಗೆ ಹೇಳಿದ್ದೀನಿ. ಹುಷಾರಾಗಿರಿ. ಟೇಕ್ ಕೇರ್. ಬಾಯ್.